I heartily welcome you all for the biological classes. In yesterday classes, we learnt about the words or the biological terminologies which start with the E and F, D, E and F alphabet. Today, we begin with understanding the biological terminologies which start with G, H, I and K alphabet. ನಾನು ನಿಮಗೆ ಮೊದಮೊಮ್ಮೆ ಬಯಾಲಜಿಯ ಜೀವಶಾಸ್ತ್ರ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಈ ಜೀವಶಾಸ್ತ್ರದ ಪದಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅದು ಜಿ ಎಚ್ ಐ ಮತ್ತು ಕೆ ಅಲ್ಫಾಬೆಟ್ದಿಂದ ಶುರುವಾಗುವಂತಹ ಪ್ರಿಫಿಕ್ಸಸ್ ಅಂದರೆ ಮುನ್ನೊಟ್ಟುಗಳನ್ನು, ಸಫಿಕ್ಸಸ್ ಅಂದರೆ ಹಿನ್ನೊಟ್ಟುಗಳನ್ನು ಅಥವಾ ಉಪಸರ್ಗಗಳನ್ನು ಮತ್ತು ಪ್ರತ್ಯಯಗಳ ಬಗ್ಗೆ ನಾವು ಇವತ್ತಿನ ದಿವಸ ಅಧ್ಯಯನ ಮಾಡೋಣ. ನೋಡಿ, ದ ಜಿ ದ ಗ್ಯಾಸ್ಟ್ರೋ ಮೀನಿಂಗ್ ಸ್ಟಮಕ್. ಎಕ್ಸಾಂಪಲ್ ಈಸ್ ದ ನ್ಯೂಮೋ ಗ್ಯಾಸ್ಟ್ರಿಕ್ ನರ್ವ್. ದ ನ್ಯೂಮೋ ಗ್ಯಾಸ್ಟ್ರಿಕ್ ನರ್ವ್ ಈಸ್ ದ ಮಿಕ್ಸ್ಡ್ ನರ್ವ್ ವಿಚ್ ಸಪ್ಲೈಸ್ ಆರ್ ಇಟ್ ಕರ್ವ್ಸ್ ದ ನರ್ವ್ ಕನೆಕ್ಷನ್ ಟು ದ ಲೆರೆಂಕ್ಸ್, ಫೆರೆಂಕ್ಸ್, ಇಸೋಸ್ಪೆಗಸ್ ಆ್ಯಂಡ್ ಸ್ಟಮಕ್. ಸೊ ಇಟ್ ಈಸ್ ಕಾಲ್ಡ್ ದ ನ್ಯೂಮೋ ಗ್ಯಾಸ್ಟ್ರಿಕ್ ನರ್ವ್. ಇಟ್ ಈಸ್ ನಥಿಂಗ್ ಬಟ್ ಇಸ್ ಅ ನರ್ವ್, ಇಸ್ ಮಿಕ್ಸ್ಡ್ ನರ್ವ್ ವಿಚ್ ಪ್ರೊವೈಡ್ ದ ನರ್ವ್ ಕನೆಕ್ಷನ್ ಟು ದ ಲೆರೆಂಕ್ಸ್, ಫೆರೆಂಕ್ಸ್, ಇಸೋಫೈಗಸ್ ಆ್ಯಂಡ್ ದ ಸ್ಟಮಕ್. ಆ್ಯಂಡ್ ದ ಗ್ಯಾಸ್ಟ್ರಿನ್. ಗ್ಯಾಸ್ಟ್ರಿನ್ ಈಸ್ ಅ ಪಾಲಿಪೆಪ್ಟೈಡ್. ಗ್ಯಾಸ್ಟ್ರಿನ್ ಈಸ್ ನಥಿಂಗ್ ಬಟ್ ದ ಪಾಲಿಪೆಪ್ಟೈಡ್ ಹಾರ್ಮೋನ್ ಸೆಕ್ರೇಟೆಡ್ ಎಟ್ ದ ವಾಲ್ ಆಫ್ ದ ಸ್ಟಮಕ್ ಇಸ್ ಕಾಲ್ಡ್ ದ ಗ್ಯಾಸ್ಟ್ರಿನ್. ಸಿ ದ ವರ್ಡ್ ದ ಗ್ಯಾಸ್ಟ್ರೋ ಮೀನ್ಸ್ ದ ಸ್ಟಮಕ್. ಗ್ಯಾಸ್ಟ್ರೋ ಅನ್ನೋದು ಪದಕ್ಕೆ ನಾವು ಸ್ಟಮಕ್ ಅಂದರೆ ಕನ್ನಡದೊಳಗೆ ಜಠರ ಅಂತ ಕರಿತೀವಿ ನಾವು. ಈ ನ್ಯೂಮೋಟ್ಯಾಕ್ಟಿಕ್ ನರ್ವ್, ನ್ಯೂಮೋ ಗ್ಯಾಸ್ಟ್ರಿಕ್ ನರ್ವ್ ಅಂತಂದರೆ ಇದು ಒಂದು ನರ್ವ್, ಇದು ಒಂದು ನರ. ಈ ನರದ ಕನೆಕ್ಷನ್ಸ್ ಎಲ್ಲೆಲ್ಲಿ ಇರ್ತದೆ ಅಂತಂದರೆ ಈ ನರದ ಕನೆಕ್ಷನ್ಸ್ ಫೆರೆಂಕ್ಸ್ ಅಂದರೆ ಏನಂತ ನಾವು ಗಂಟಲು, ಫೆರೆಂಕ್ಸ್ ಅಂದರೆ ಗಂಟಲು, ಲೆರೆಂಕ್ಸ್, ಲೆರೆಂಕ್ಸ್ ಅಂದರೆ ಧ್ವನಿಪೆಟ್ಟಿಗೆ. ನೋಡಿರಿ, ಕಂಠನಾಳ, ಧ್ವನಿಪೆಟ್ಟಿಗೆ, ಲೆರೆಂಕ್ಸ್ ಅಂದರೆ ಕಂಠನಾಳ, ಫೆರೆಂಕ್ಸ್ ಅಂದರೆ ಕಂಠನಾಳ, ಲೆರೆಂಕ್ಸ್ ಅಂದರೆ ಧ್ವನಿಪೆಟ್ಟಿಗೆ, ಇಸೋಫೆಗಸ್ ಅಂದರೆ ಅನ್ನನಾಳ, ಹಾಗೆ ಸ್ಟಮಕ್ ಅಂದರೆ ಜಠರ. ಈ ಎಲ್ಲ ಗ್ರಂಥಿಗಳಿಗೆ ಅಥವಾ ಈ ಎಲ್ಲ ಅಂಗಗಳಿಗೆ ಏನಪ್ಪಾ ಅಂತಂದರೆ ನರ ಹೋಗಿ ಅಟ್ಯಾಚ್ಮೆಂಟ್ ಇರ್ತದೆ. ಅದಕ್ಕೆ ಯಾವ ಕನೆಕ್ಷನ್ ಮಾಡ್ತದೆ ಅಂತಂದರೆ ನ್ಯೂಮೋ ಗ್ಯಾಸ್ಟ್ರಿಕ್ ನರ್ವ್ ಅನ್ನುವಂಥ ಒಂದು ದೊಡ್ಡವಾದಂಥ ನರ. ಗ್ಯಾಸ್ಟ್ರಿನ್, ಗ್ಯಾಸ್ಟ್ರಿನ್ ಅನ್ನುವಂಥದ್ದು ಏನಪ್ಪಾ ಅಂತಂದರೆ ಒಂದು ಹಾರ್ಮೋನು. ಈ ಹಾರ್ಮೋನು ಈ ಜಠರದ ಒಳಪದರು, ವಾಲ್ ಅಂದರೆ ಪದರು, ಒಳಪದರಿನಲ್ಲಿ ಏನಾಗ್ತದೆ ಸ್ರವಿಸ್ತದೆ. ಸೆಕ್ರೆಷನ್ ಅಂದರೆ ಏನು? ಸ್ರವಿಸು, ಅದ ಸ್ರವಿಸ್ತದೆ. ಅದಕ್ಕೆ ನಾವು ಏನು ಕರೆದೀವಿ? ಅದಕ್ಕೆ ಗ್ಯಾಸ್ಟ್ರಿನ್ ಅಂತ ಕರೆದೀವಿ. ಎರಡನೇ ಶಬ್ದ ನೋಡಿರಿ, ಎರಡನೇ ಶಬ್ದ ದ ಜನ್. ಜನ್ ಮೀನ್ಸ್ ಬಿಗಿನಿಂಗ್, ಪ್ರಾರಂಭ ಅಥವಾ ಆರಂಭ ಅಂತ ಕರಿತೀವಿ. ಜೆನೆಟಿಕ್ಸ್, ಜೆನೆಟಿಕ್ಸ್ ಈಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ ವಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್. ನೋಡಿರಿ, ಆರಂಭ ಅಥವಾ ಪ್ರಾರಂಭ ಅನ್ನುವಂಥ ಅರ್ಥ ಕೊಡ್ತದೆ ಜೆನೆಟಿಕ್ಸ್. ಇದು ಜೀವಶಾಸ್ತ್ರದ ಒಂದು ವಿಭಾಗ ಆಗಿದೆ. ಇಲ್ಲಿ ನಾವು ಏನು ಅಧ್ಯಯನವನ್ನು ಮಾಡ್ತೀವಿ ಅಂತಂದರೆ ಹೆರಿಡಿಟಿ ಈಸ್ ಅ ಬ್ರ್ಯಾಂಚ್ ಆಫ್ ಜೆನೆಟಿಕ್ಸ್ ಈಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ ವಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ ಅಂದರೆ ಅನುವಂಶಿಕತೆ. ಇದಕ್ಕೆ ನಾವು ಕನ್ನಡದಾಗ ಏನಂತೀವಿ? ಅನುವಂಶೀಯ ಶಾಸ್ತ್ರ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ? ಅನುವಂಶಿಕತೆ ಮತ್ತು ಭಿನ್ನತೆ. ಯಾವ ರೀತಿ ಗುಣಗಳು, ನಮ್ಮ ಗುಣಗಳು ಅನುವಂಶಿಕವಾಗಿ ಬಂದಾವ, ಯಾವ ರೀತಿ ರೋಗಗಳು ಅನುವಂಶಿಕವಾಗಿ ಬಂದಾವ ಅನ್ನುವ ಬಗ್ಗೆ ನಾವು ಅಧ್ಯಯನ ಮಾಡೋ ಶಾಸ್ತ್ರವನ್ನು ನಾವೇನು ಕರ್ತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಜಿಯೋ, ಜಿಯೋ ಮೀನ್ಸ್ ಅರ್ಥ್ ಆರ್ ಲ್ಯಾಂಡ್. ಸೊ ದ ಜಿಯೋ ಟ್ಯಾಕ್ಸಸ್ ಇಸ್ ದ ಎಕ್ಸಾಂಪಲ್. ವಾಟ್ ಈಸ್ ಜಿಯೋ ಟ್ಯಾಕ್ಸಸ್? ಇಸ್ ದ ಮೋಷನ್ ಆಫ್ ದ ಮೊಟೈಲ್ ಆರ್ಗ್ಯಾನಿಸಮ್ಸ್ ಇನ್ ದ ಫೋರ್ಸ್ ಆಫ್ ಗ್ರಾವಿಟಿ. ಇಟ್ ಈಸ್ ಕಾಲ್ಡ್ ಜಿಯೋಟ್ಯಾಕ್ಸಸ್. ಜಿಯೋಟ್ಯಾಕ್ಸಸ್ ಇದು ಜಿಯೋ ಅಂತಂದರೆ ಅರ್ಥ, ಭೂಮಿ ಅಂತ ಅರ್ಥ ಆಗ್ತದೆ ಅಥವಾ ಲ್ಯಾಂಡ್, ನೆಲ ಅಂತ ಅರ್ಥ ಆಗ್ತದೆ. ಜಿಯೋಟ್ಯಾಕ್ಸಸ್ ಅಂದ್ರೇನು? ಜಿಯೋ ಅಂತಂದರೆ ನೆಲ,
ನಾನು ಹೇಳಿದೆ ಗುರುತ್ವಾಕರ್ಷಣೆ ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆಯ ಒತ್ತಡಕ್ಕೆ ಅನುಗುಣವಾಗಿ ಚಲಿಸುವಂಥ ಜೀವಿಗಳ ಚಲನೆ ಆಗ್ತದಲ್ಲ ಅದಕ್ಕೆ ನಾವೇನು ಕರಿತೀವಿ ಜಿಯೋಟ್ಯಾಕ್ಸಿಸ್ ಅಂತ ಕರಿತೀವಿ ದ ಮೋಷನ್ ಆಫ್ ದ ಮೊಟೈಲ್ ಆರ್ಗ್ಯಾನಿಸಮ್ ಇನ್ ರೆಸ್ಪಾನ್ಸ್ ಟು ದ ಫೋರ್ಸ್ ಆಫ್ ಗ್ರಾವಿಟಿ ಇಸ್ ಕಾಲ್ಡ್ ಆಸ್ ಜಿಯೋಟ್ಯಾಕ್ಸಿಸ್ ನೋಡಿ ಕನ್ನಡದಾಗೆ ಅಂತ ರೀ ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ಚಲಿಸುವಂಥ ಜೀವರಾಶಿಗಳ ಚಲನೆ ಆಗ್ತದೆ ಗುರುತ್ವಾಕರ್ಷಣೆಯ ಒತ್ತಡಕ್ಕೆ ಅನುಗುಣವಾಗಿ ಅಂತ ಕರಿತೀವಿ ನಾವು ಅದಕ್ಕೆ ನಾವು ಜಿಯೋಟ್ಯಾಕ್ಸಿಸ್ ಅಂತ ಗ್ಲಾಸ್ ದ ಗ್ಲಾಸ್ ಅಂದರೆ ಟಂಗ್ ಟಂಗ್ ಅಂದರೆ ನಾಲಿಗೆ ಹೈಪೋಗ್ಲಾಸಲ್ ನಿಮ್ಗೆ ಗೊತ್ತಿರಲಿ ಹೈಪೋ ಮೀನ್ಸ್ ಕೆಳಗೆ ಲೋ ಇಲ್ಲಿ ನೋಡ್ರಿ ದ ಹೈಪೋ ಹೈಪೋ ಮೀನ್ಸ್ ಬಿಲೋ ಅಂಡರ್ ಲೆಸ್ ಬಿಲೋ ಅಂದರೆ ಕೆಳಗಡೆ ಗ್ಲಾಸಲ್ ನಾಲಿಗೆ ಸೊ ಹೈಪೋಗ್ಲಾಸಲ್ ಅಂದ್ರೇನು ನಾಲಿಗೆ ಅಡಿಯಲ್ಲಿ ನಾಲಿಗೆಯ ಕೆಳಗೆ ಗೊತ್ತಾಯ್ತಾ ನೆಕ್ಸ್ಟ್ ಗ್ಲುಕ್ ಆರ್ ಗ್ಲೈಕ್ ಮೀನ್ಸ್ ಸ್ವೀಟ್ ರುಚಿ ಶುಗರ್ ಸಕ್ಕರೆ ಗ್ಲೈಕೋಸೂರಿಯಾ ಗ್ಲೈಕೋಸೂರಿಯಾ ನೋಡ್ರಿ ಯೂರಿಯಾ ಅಂತಂದರೆ ಯುರಿನ್ ಮೂತ್ರ ಗ್ಲೈಕೋ ಶುಗರ್ ಅದಕ್ಕೇನು ಕರ್ತೀವಿ ಸಿಹಿ ಮೂತ್ರ ದಿಸ್ ಡಿಸೀಸ್ ಆರ್ ದಿಸ್ ಡಿಸಾರ್ಡರ್ ಆಕರ್ ಇನ್ ದ ಪೇಷಂಟ್ ಹೂ ಇಸ್ ಸಫರಿಂಗ್ ವಿತ್ ದ ಡಯಾಬಿಟಿಸ್ ದ ಗ್ಲೈಕೋಸೂರಿಯಾ ಆಕರ್ ಇನ್ ದ ಪೇಷಂಟ್ ಹೂ ಇಸ್ ಸಫರಿಂಗ್ ವಿತ್ ದ ಡಯಾಬಿಟಿಸ್ ಮಧುಮೇಹ ರೋಗದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಸಿಹಿ ಮೂತ್ರ ಆಗ್ತದೆ ಅಂತ ಕನ್ನಡದಲ್ಲಿ ನೋಡಿ ಗ್ಲಟ್ ಗ್ಲಟ್ ಮೀನ್ಸ್ ಬಟಕ್ ಪೃಷ್ಠ ಅಂಡು ಅಂತ ಕರಿತೀವಿ ಗ್ಲುಟಿಯಸ್ ಗ್ಲುಟಿಯಸ್ ಈಸ್ ಒನ್ ಆಫ್ ದ ತ್ರೀ ಲಾರ್ಜೆಸ್ಟ್ ಮಸಲ್ಸ್ ವಿಚ್ ಫಾರ್ಮ್ ದ ಸ್ಟ್ರಕ್ಚರ್ ಆಫ್ ದ ಬಟಕ್ ಇಸ್ ಕಾಲ್ಡ್ ದ ಗ್ಲುಟಿಯಸ್ ಮಸಲ್ ಅಂತ ಕರಿತೀವಿ ಗ್ಲುಟಿಯಸ್ ಇದು ಒಂದು ಸ್ನಾಯು ನಮ್ಮ ಪೃಷ್ಠದ ಆಕಾರ ಆಗಬೇಕಾದ್ರೆ ಮೂರು ದೊಡ್ಡದಾದ ಸ್ನಾಯುಗಳು ಕಾರಣವಾಗಿರ್ತವೆ ಈ ಮೂರು ದೊಡ್ಡದಾದ ಸ್ನಾಯುಗಳಲ್ಲಿ ಒಂದು ಸ್ನಾಯು ಯಾವುದಪ್ಪ ಅಂದರೆ ಗ್ಲುಟಿಯಸ್ ಗ್ಲುಟಿಯಸ್ ಅನ್ನೋದೊಂದು ಮಸಲ್ ಸ್ನಾಯು ಗ್ಲುಕೋಸ್ ಗ್ಲೈಕೋ ಅಂದರೆ ಗ್ಲುಕೋಸ್ ಗ್ಲುಕೋಸ್ ಅಂದರೆ ಅಗೇನ್ ಸಕ್ಕರೆ ಗ್ಲೈಕೋಜನ್ ಗ್ಲೈಕೋಜನ್ ಈಸ್ ದ ರಿಸರ್ವ್ ಫುಡ್ ಮಟೀರಿಯಲ್ ಪ್ರೆಸೆಂಟ್ ಇನ್ ದ ಅನಿಮಲ್ಸ್ ವೆನೆವರ್ ದೇರ್ ಇಸ್ ಅ ಡಿಕ್ರೀಸ್ ಇನ್ ದ ಗ್ಲುಕೋಸ್ ಕಾನ್ಸಂಟ್ರೇಷನ್ ಇನ್ ದ ಬ್ಲಡ್ ದ ಗ್ಲೈಕೋಜನ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ಲುಕೋಸ್ ನೋಡಿ ಗ್ಲೈಕೋಜನ್ ಇದು ಒಂದು ಶರ್ಕರ ಪಿಷ್ಟ ಪ್ರಾಣಿಗಳ ದೇಹದಲ್ಲಿ ಶೇಖರಣೆಯಲ್ಲಿರುವಂಥ ಒಂದು ಶರ್ಕರ ಪಿಷ್ಟ ಯಾವ ಸಮಯದಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಅಂಶ ಕಡಿಮೆ ಆಗ್ತದಲ್ಲ ಸಕ್ಕರೆಯ ಪ್ರಮಾಣ ಕಡಿಮೆ ಆಗ್ತದಲ್ಲ ಈ ಸ್ಟೋರ್ಡ್ ಅಂದರೆ ಶೇಖರಣೆ ಹಂತದಲ್ಲಿರುವಂತಹ ಗ್ಲೈಕೋಜನ್ ಇದ್ದಿದ್ದೇನಾಗ್ತದೆ ಗ್ಲುಕೋಸ್ ಆಗಿ ಬದಲಾವಣೆಗೊಳ್ತದೆ ನೋಡಿರಿ ಅದಕ್ಕೆ ಗ್ಲೈಕೋ ಶುಗರ್ ಜನ್ ಜನ್ ಅಂದರೆ ಉತ್ಪತ್ತಿ ಗ್ಲುಕೋಸ್ಗಳನ್ನು ಇದು ಉತ್ಪತ್ತಿ ಮಾಡ್ತದೆ ಅಂಥೇಳಿ ಇದಕ್ಕೆ ಗ್ಲೈಕೋಜನ್ ಅಂತ ಹೆಸರು ಬಂತು ಎಲ್ಲಿರ್ತದೆ ಇದು ಯಕೃತ್ನಲ್ಲಿ ದ ಗ್ಲೈಕೋಜನ್ ಇಸ್ ಸ್ಟೋರ್ಡ್ ಇನ್ ದ ಲಿವರ್ ಯಕೃತ್ನಲ್ಲಿ ಇರ್ತದೆ ಯಕೃತ್ನಲ್ಲಿ ಶೇಖರಣೆ ಇರ್ತದೆ ಅದಕ್ಕೇನು ಕರಿತೀವಿ ಗ್ಲೈಕೋಜನ್ ಅಂತ ಕರಿತೀವಿ ಜನ್ ಅಂದರೆ ಉತ್ಪತ್ತಿ ಗ್ಲೈಕೋಜನ್ ಅಂದರೆ ಗ್ಲುಕೋಸ್ ಗ್ಲುಕೋಸ್ಗಳ ಉತ್ಪತ್ತಿ ಇದು ಕೆಲಸ ಮಾಡ್ತದೆ ಅದಕ್ಕೆ ಗ್ಲೈಕೋಜನ್ ಅಂತ ಕರೆದು ಗ್ರಾಫ್ ಟು ರೈಟ್ ಟು ಡ್ರಾ ಅಂದರೆ ಚಿತ್ರ ರೇಖಾಚಿತ್ರ ಬಿಡಿಸು ರೈಟ್ ಅಂದರೆ ಬರೇ ಇಲ್ಲೊಂದು ಎಕ್ಸಾಂಪಲ್ ಇಸ್ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಇಟ್ ಈಸ್ ದ ಎಲೆಕ್ಟ್ರೋ ನೋಡಿ ಇ ಜಿ ಅಂತ ಕರಿತೀವಿ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಇನ್ನೊಂದು ಬರ್ತದೆ ಇ ಸಿ ಜಿ ಕೇಳಿರ್ಬಾರ್ದು ಸರ್ ಅಂದರೆ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಚೆನ್ನಾಗಿದೆ ನೋಡಿರಿ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಗ್ರಾಫ್ ಅಂದರೆ ಹೇಳಿದ್ವಿ ರೇಖಾಚಿತ್ರ ಬಿಡಿಸು ಬರೇ ಅಂತೇಳಿ ಎನ್ಸೆಫೆಲೋ ಅನ್ನುವಂಥ ವರ್ಡನ್ನು ನಾವೆಲ್ಲ ಯೂಸ್ ಮಾಡ್ತೀವಿ ಮಿದುಳಿಗೆ ಬ್ರೇನ್ ಕಾರ್ಡಿಯಾ ಅನ್ನೋದಂಥ ಶಬ್ದವನ್ನು ನಾವೆಲ್ಲಿ ಉಪಯೋಗ ಮಾಡ್ತೀವಿ ಹೃದಯಕ್ಕೆ ಹೌದಾಯ್ತಾ ಹಾಗಾದರೆ ವಾಟ್ ಈಸ್ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಇಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಆಫ್ ಮೀಸರ್ಮೆಂಟ್ ಆಫ್ ದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಎಲೆಕ್ಟ್ರಿಕ್ ಆ್ಯಕ್ಟಿವಿಟೀಸ್ ದ್ಯಾಟ್ ಆಕರಿಂಗ್ ಇನ್ ದ ಬ್ರೇನ್ ಆ್ಯಂಡ್ ರೆಕಾರ್ಡಿಂಗ್ ದ ವಿಜುವಲ್ ಸ್ಕ್ರಿಪ್ಟ್ ಇಸ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಇಸ್ ನಥಿಂಗ್ ಬಟ್ ದ ಎಲೆಕ್ಟ್ರಿಕಲ್
ಆ್ಯಕ್ಟಿವಿಟೀಸ್ ಆಕ್ರಿಂಗ್ ಇನ್ ದ ಹಾರ್ಟ್ ಬೀಟ್. ಅದಕ್ಕೇನು ಕರ್ತೀವಿ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಕರ್ತೀವಿ. ನೋಡ್ರಿ, ಮಿದುಳಿನಲ್ಲಿ ಉಂಟಾಗುವಂತಹ ವಿದ್ಯುತ್ಕಾಂತೀಯ ಅದ ನೋಡ್ರಿ, ನಮ್ಮಲ್ಲಿ ಏನಾಗ್ತದೆ, ಮಿದುಳಿನಲ್ಲಿ ಸಿನಾಪ್ಸಸ್ ಆಗ್ತಿರ್ತದೆ. ಅಂದರೆ ಯಾವಾಗಲೂ ಮೆಸೇಜ್ ಪಾಸ್ ಆಗ್ತಿರ್ತದೆ. ಈ ಸಿನಾಪ್ಸಸ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಗಳು ಚಲನೆ ವಲನೆ ಇರ್ತದೆ. ಈ ಎಲೆಕ್ಟ್ರಾನ್ಗಳ ಚಲನೆ ವಲನೆ ಯಾವ ರೀತಿ ಇರ್ತದೆ ಅಂಥೇಳಿ ನಾವು ಹೆಂಗೆ ತೆಗಿತೀವಿ, ಒಂದು ಸಾಧನದ ಮುಖಾಂತರ. ಆ ಸಾಧನಕ್ಕೆ ನೀವು ಬ್ರೈನಿಗೆ ಕನೆಕ್ಟ್ ಮಾಡಿರ್ತಾರೆ ನೋಡಿರ್ತೀರಿ ನೀವು, ಅದನ್ನು ಕನೆಕ್ಟ್ ಮಾಡಿ ಒಂದು ಇನ್ಸ್ಟ್ರೂಮೆಂಟಿಗೆ ಸಾಧನಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಅವಾಗ ಏನಾಗ್ತದೆ, ಅದು ಹಿಂಗೆ ಬರ್ಕೋತ ಹೋಗ್ತಿರ್ತದೆ, ಪೆನ್ ಇರ್ತದೆ ಅದಕ್ಕೊಂದು, ಅದು ಹೆಂಗೆ ಇಲ್ಲಿ ಎಲೆಕ್ಟ್ರಿಕ್ ಚಲನೆಗಳಾಗ್ತಾವಲ್ಲ ಅದು ಬರ್ಕೋತ ಹೋಗ್ತದೆ. ಹಾಗೆ ಅದರ ಮುಖಾಂತರ ನಾವು ಮಿದುಳಿನಲ್ಲಿ ಉಂಟಾಗುವಂತಹ ಎಲೆಕ್ಟ್ರಾನಿಕ್ ಚಲನವಲನಗಳನ್ನು ಏನು ಮಾಡುವುದು, ಸಂಗ್ರಹಿಸಬಹುದು ಅಥವಾ ಎಲೆನವಲನ್ನು ಅಳೆಯಬಹುದು. ಅದಕ್ಕೇನು ಕರ್ತೀವಿ, ಎಲೆಕ್ಟ್ರೋಎನ್ಸೆಫೆಲೋಗ್ರಾಫಿ ಅಂತ ಕರಿತೀವಿ. ಜಿಮ್ನೂ ಅಂದರೆ ನೆಕೆಡ್, ನಗ್ನ, ಬೇರ್ ಅಂತ ಕರಿತೀವಿ. ನೋಡ್ರಿ, ಜಿಮ್ನೋಸ್ಪರ್ಮ್ಸ್ ಆರ್ ನಥಿಂಗ್ ಬಟ್ ದ ನೆಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಕನ್ನಡದಾಗೆ ಅಂತರ ಅನಾವೃತ ಬೀಜ ಸಸ್ಯಗಳು, ಆವೃತ ಅನಾವೃತ ಅಂದರೆ ಬೀಜಗಳಿಗೆ ಏನಿರಂಗಿಲ್ಲ, ಪೊರೆ ಇರಂಗಿಲ್ಲ, ಅನಾವೃತ ಬೀಜ ಸಸ್ಯಗಳು. ಅದಕ್ಕೆ ನಗ್ನ ಬೀಜ ಸಸ್ಯಗಳು ಅಂತ ಕರೀತಾರೆ, ಅಥವಾ ನೆಕೆಡ್ ಸೀಡೆಡ್ ಪ್ಲ್ಯಾಂಟ್ಸ್ ಅಂತ ಕರೀತಾರೆ. ನಾವು ಕನ್ನಡದಾಗೆ ಅಂತೀವಿ ಜಿಮ್ನೋಸ್ಪರ್ಮ್ಸ್ಗೆ ಅನಾವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಗೈನ್ ಫಿಮೇಲ್, ಹೆಣ್ಣು. ಅದಕ್ಕೆ ಗೈನು ಇಸಿಯಂ ಅಂದರೆ ನಾನು ಹೇಳಿದ ನಿಮಗೆ ಗ್ರೀಕ್, ಒಕಿಯೋಸ್ ಇನ್ ಮೀನ್ಸ್ ಅ ಲಿಟಲ್ ಹೌಸ್, ಗೈನೋ ಮೀನ್ಸ್ ಫಿಮೇಲ್. ಅದಕ್ಕೆ ಗೈನೋಸಿಯಂಗೆ ಕನ್ನಡದಲ್ಲಿ ನಾವೇನು ಕರಿತೀವಿ, ಅಂಡಾಶಯ ಅಂತ ಕರಿತೀವಿ. ಗೈರ್ ಮೀನ್ಸ್ ರಿಂಗ್, ಸರ್ಕಲ್ ಅಂದರೆ ಸುತ್ತುವರಿದ ವಕ್ರಾಕೃತಿ ಅಥವಾ ದುಂಡಾಕೃತಿ ಅಂತ ಕರಿತೀವಿ. ಸ್ಪೈರಲ್ ಅಂದರೆ ಸುರುಳಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾರ, ಗೈರಸ್. ದ ಗೈರಸಸ್ ಆರ್ ನಥಿಂಗ್ ಬಟ್ ದ ಫೋಲ್ಡಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್, ದೇ ಆರ್ ಕಾಲ್ಡ್ ದ ಗೈರಸ್. ನೋಡ್ರಿ, ಮಿದುಳಿನ ಹೊರಭಾಗದಲ್ಲಿ ಮಡಿಕೆ ಆಕಾರದ ಅಥವಾ ಸುರುಳಿ ಆಕಾರದ ಮಡಿಕೆಗಳಿರ್ತಾವ. ನೀವು ಮಿದುಳನ್ನು ನೋಡಿದಾಗ ಗೊತ್ತಾಗ್ತದೆ, ಈ ರೀತಿಯ ಮಡಿಕೆ, ಸುರುಳಿ ಆಕಾರದ ಮಡಿಕೆಗಳಿರ್ತಾವಲ್ಲ, ಅವಕ್ಕೆ ಗೈರಸ್ ಅನ್ನುವಂಥ ಹೆಸರು. ಗೊತ್ತಾಯ್ತಾ ನಿಮಗೆ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಯಾವ ರೀತಿ ಅವರು ಶಬ್ದಗಳನ್ನು ಆಯ್ಕೆ ಮಾಡಿಕೊಂಡಾರ, ಅದಕ್ಕೆ ಅರ್ಥಗರ್ಭಿತವಾದಂಥ ಶಬ್ದಗಳು. ಹ್ಯಾಲೋ ಸಾಲ್ಟ್, ಲವಣಾಂಶ ಅಥವಾ ಲವಣ ಅಂತ ಕರಿತೀವಿ. ಹ್ಯಾಲೋಫೈಲ್, ದ ಹ್ಯಾಲೋಫೈಲ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಟಾಲರೇಟ್ ಹೈ ಸೆಲಿನಿಟಿ ಕಂಡೀಷನ್ಸ್ ಆರ್ ದೇ ಆರ್ ಪ್ರೆಸೆಂಟ್ ಇನ್ ಅ ಸಲೈನ್ ಎನ್ವಿರಾನ್ಮೆಂಟ್, ದೇ ಆರ್ ಕಾಲ್ಡ್ ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಹ್ಯಾಲೋಫೈಲ್ಸ್ ಇವು ಜೀವಿಗಳು ಎಲ್ಲಿ ಲವಣಾಂಶ ಜಾಸ್ತಿ ಇರ್ತದಲ್ಲ ಅಥವಾ ಲವಣಾಂಶ ಪ್ರಮಾಣ ಜಾಸ್ತಿ ಇರುವುದನ್ನು ಇವು ಸಹಿಸಿಕೊಳ್ತಾವೆ, ಅಂತಹ ಜೀವರಾಶಿಗಳಿಗೆ ನಾವೇನು ಕರಿತೀವಿ, ಹ್ಯಾಲೋಫೈಲ್ಸ್ಗಳು ಅಂತ ಕರಿತೀವಿ. ಅಂಥ ಜೀವರಾಶಿಗೆ ನಾವೇನು ಕರಿತೀವಿ, ಹ್ಯಾಲೋಫೈಲ್ಸ್ಗಳು ಅಂತ. ಹ್ಯಾಪ್ಲೋ ಸಿಂಪಲ್, ಎಕ್ಸಾಂಪಲ್ ಹ್ಯಾಪ್ಲಾಯ್ಡ್ ಅಂದರೆ ಸರಳವಾಗಿರುವಂತಹ ಅಂತ. ಅಥವಾ ಹ್ಯಾಪ್ಲಾಯ್ಡ್ ಸೆಲ್ ಅಂತಂದ್ರೆ ಏನು, ದ ಸೆಲ್ ವಿಚ್ ಇಸ್ ಹ್ಯಾವಿಂಗ್ ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ದೇ ಕಾಲ್ಡ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಹಾಗಾದರೆ ಡಿಪ್ಲಾಯ್ಡ್ ಅಂದ್ರೆ ಏನು, ದ ಸೆಲ್ ವಿಚ್ ಕನ್ಸಿಸ್ಟ್ ಆರ್ ವಿಚ್ ಇಸ್ ಹ್ಯಾವಿಂಗ್ ದ ಟೂ ಸೆಟ್ ಆಫ್ ಕ್ರೋಮೋಸೋಮ್, ದೇ ಆರ್ ಕಾಲ್ಡ್ ಎಸ್ ಅ ಡಿಪ್ಲಾಯ್ಡ್. ಮನುಷ್ಯನ ಬಹಳಷ್ಟು ಅಂದರೆ ಬಾಡಿ ಸೆಲ್ಸ್ಗಳೆಲ್ಲ ಏನಾಗ್ತವೆ ಅಂದರೆ ಡಿಪ್ಲಾಯ್ಡ್ ಸೆಲ್ಸ್ಗಳಿರ್ತವೆ. ಅರ್ಥ ಆಯ್ತು ನಿಮಗೆ. ಹಾಗೆ ಹ್ಯಾಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಅಂದರೆ ಒಂದು ಸೆಟ್ ವರ್ಣತಂತುಗಳನ್ನು ಹೊಂದಿತ್ತಂದರೆ ಅದಕ್ಕೆ ನಾವು ಹೆಪ್ಲಾಯ್ಡ್ ಅಂತ ಕರಿತೀವಿ. ಒಂದು ಜೊತೆ ಏನಾದರೂ ವರ್ಣತಂತುಗಳನ್ನು ಹೊಂದಿತ್ತಂದರೆ ಅಥವಾ ಒಂದು ಪೇರ್ ಆಫ್ ಕ್ರೋಮೋಸೋಮ್ಸನ್ನು ಹೊಂದಿರ್ತಂದ್ರೆ ಅದಕ್ಕೆ ಏನು ಕರ್ತೀವಿ, ಡಿಪ್ಲಾಯ್ಡ್ ಅಂತ ಕರಿತೀವಿ. ಹೀಮ್, ಹೆಮೆ, ಹೆಮು, ಬ್ಲಡ್ ರಕ್ತ ಅಂತ ಕರಿತಾರೆ. ಹಿಮೊರೈಸ್ ನಿಮ್ಗೆ ಕೇಳಿದ್ರೆ ಭಾಳ ಸರ ಕೇಳ್ತಾರೆ, ನಿಮ್ಗೆ ಹಿಮೊರೈಸ್ ಆಗ್ಯದ ಅಂತಂದರೆ ಹಿಮೊರೈಸ್ ಅಂದ್ರೆ ಏನು, ಒರೈಸ್ ಅಂದರೆ ಸ್ರಾವ, ಹೀಮ್ ಅಂದರೆ ರಕ್ತ, ಹಿಮೊರೈಸ್ ಅಂದರೆ ರಕ್ತಸ್ರಾವ.
ಹೆಮರೇಜ್ ಅಂದ್ರೆ ಏನು ರಕ್ತಸ್ರಾವ ಕೆಲವಂತ ಮಿದುಳಿನಲ್ಲಿ ಆಗ್ತದೆ ಕೆಲವೊಂದು ಕಡೆ ಬೇರೆ ಬೇರೆ ಆಗ್ತದೆ ರಕ್ತನಾಳಗಳು ಒಳಗಡೆ ಕತ್ತರಿಸಿಬಿಟ್ಟು ಅಂತಂದ್ರೆ ರಕ್ತಸ್ರಾವ ಆಗ್ತದೆ ಅದಕ್ಕೆ ಹೆಮರೇಜ್ ಅಂತ ಕರೀತಾರೆ ಹೆಪಾಟ್ ಹೆಪಾಟ್ ಮೀನ್ಸ್ ಲಿವರ್ ಹೆಪಾಟಿಟಿಸ್ ಇಸ್ ದ ಎಕ್ಸಾಂಪಲ್ ಹೆಪಾಟಿಟಿಸ್ ಇಸ್ ದ ಎಕ್ಸಾಂಪಲ್ ಇಟ್ ಈಸ್ ಅ ಡಿಸ್ಆರ್ಡರ್ ಹೆಪಾಟಿಟಿಸ್ ಅನ್ನೋದೊಂದು ವ್ಯಾಧಿ ನೋಡ್ರಿ ಏನಾಗ್ತದೆ ಲಿವರ್ ಅಂದರೆ ಯಕೃತ್ ಯಕೃತ್ತಿನ ಉರಿಯೂತ ಅಂತ ಕರಿತೀವಿ ನಾವು ಯಕೃತ್ತಿನ ಉರಿಯೂತಕ್ಕೆ ನಾವೇನು ಕರಿತೀವಿ ಇಂಗ್ಲೀಷ್ನಲ್ಲಿ ಹೆಪಾಟಿಟಿಸ್ ಅಂತ ಕರಿತೀವಿ ನಿನ್ನೆ ದಿವಸ ನೀವು ನೋಡಿದ್ರಿ ಎನ್ಸೆಫಲಿಟಿಸ್ ಎನ್ಸೆಫಲಿಟಿಸ್ ಅಂದರೆ ಮಿದುಳಿನ ಉರಿಯೂತ ಹೆಪಾಟಿಟಿಸ್ ಅಂದರೆ ಯಕೃತ್ತಿನ ಉರಿಯೂತ ಯಕೃತ್ತಿನ ಉರಿಯೂತಕ್ಕೆ ನಾವೇನು ಕರಿತೀವಿ ಹೆಪಾಟಿಟಿಸ್ ಅಂತ ಕರಿತೀವಿ ಹರ್ಬ್ ಮೀನ್ಸ್ ಗ್ರಾಸ್ ಹುಲ್ಲು ಪ್ಲ್ಯಾಂಟ್ ಸಸ್ಯ ನೋಡಿರಿ ಎರಡು ಎಕ್ಸಾಂಪಲನ್ನು ಕೊಟ್ಟಿದ್ದೀವಿ ನಾವು ಹರ್ಬಿಸೈಡ್ ನಾನು ನಿನ್ನೆ ಹೇಳಿದೆ ನಿಮಗೆ ಸೈಡ್ ಅಂದರೆ ನಾಶ ಕೊಲ್ಲು ಹರ್ಬಿ ಅಂದರೆ ಸಸ್ಯ ಅದಕ್ಕೆ ಕನ್ನಡವಾಗಿ ಏನು ಮತ್ತು ಕಳೆನಾಶಕ ಹರ್ಬಿಸೈಡ್ ಕನ್ನಡದಾಗ ಏನಂತಾರೆ ಕಳೆನಾಶಕ ಹಾಗೆ ಹರ್ಬಿ ಓರ್ ನೋಡಿ ಸಸ್ಯಹಾರಿ ಇದೊಂದು ಪ್ರಾಣಿ ಯಾವ ಪ್ರಾಣಿಗಳು ಸಸ್ಯವನ್ನು ತಿಂದ ಬದುಕ್ತಾವ ಅವಕ್ಕೆ ಸಸ್ಯಹಾರಿಗಳು ಅಂತ ಕರಿತೀವಿ ಆ್ಯನಿಮಲ್ಸ್ ವಿಚ್ ಡಿಪೆಂಡ್ ಆನ್ ದ ಪ್ಲ್ಯಾಂಟ್ಸ್ ಆರ್ ವಿ ಟೇಕ್ ದ ಪ್ಲ್ಯಾಂಟ್ಸ್ ಆ್ಯಸ್ ಆಫ್ ದೇರ್ ಫುಡ್ ದೇ ಕಾಲ್ಡ್ ಹರ್ಬಿಓರಸ್ ಆ್ಯನಿಮಲ್ ಅಂತ ಕರಿತೀವಿ ಅಂದರೆ ಹರ್ಬಿಸೈಡ್ ಅಂದ್ರೆ ಏನು ಕಳೆನಾಶಕ ಹರ್ಬಿಓರಸ್ ಅಂದ್ರೆ ಏನು ಹರ್ಬಿಓರಸ್ ಅಂದ್ರೆ ಏನು ಸಸ್ಯಹಾರಿ ಹಿಟ್ರೋ ಡಿಫ್ರೆಂಟ್ ವಿಭಿನ್ನ ಅಂತ ಕರಿತೀವಿ ನಾವು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಾರ ಹಿಟರೋಜೈಗಸ್ ಅಂದರೆ ಏನು ಭಿನ್ನಲಿಂಗೀಯ ಜೈಗಸ್ ಅಂದರೆ ಲಿಂಗ ಹಿಟ್ರೋ ಅಂದರೆ ಭಿನ್ನ ಅದಕ್ಕೆ ಹಿಟ್ರೋಜೈಗಸ್ ಅಂದರೆ ಭಿನ್ನಲಿಂಗೀಯ ಅಂತ ಕರಿತೀವಿ ಹೋಮೋಜೈಗಸ್ ಅಂದರೆ ಸಮಲಿಂಗೀಯ ಭಿನ್ನಲಿಂಗೀಯ ಅನ್ನುವಂಥ ಅರ್ಥ ಬರ್ತದೆ ಹಾಗೆ ಹೈಡ್ರ ಇಸ್ ಅ ಸ್ವೆಟ್ ಸ್ವೆಟ್ ಅಂದರೆ ಬೆವರು ಹೈಡ್ರೋಸಿಸ್ ಹೈಡ್ರೋಸಿಸ್ ಈಸ್ ದ ಪ್ರೊಸೆಸ್ ಆಫ್ ದ ಸೆಕ್ರೇಷನ್ ಆಫ್ ದ ಸಾಲ್ಟಿ ಫ್ಲೂಯಿಡ್ ಫ್ರಾಮ್ ದ ಸ್ವೆಟ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಕಿನ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಹೈಡ್ರೋಸಿಸ್ ಹೈಡ್ರೋಸಿಸ್ ಈಸ್ ದ ಪ್ರೊಸೆಸ್ ಆಫ್ ಸೆಕ್ರೇಷನ್ ಆಫ್ ದ ಸಾಲ್ಟಿ ಫ್ಲೂಯಿಡ್ ಬೈ ದ ಸಾಲ್ಟ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಕಿನ್ ದೇರ್ ಕಾಲ್ಡ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋಸಿಸ್ ಹೈಡ್ರೋಸಿಸ್ ಒಂದು ಪ್ರಕ್ರಿಯೆ ಏನಾಗ್ತದಪ್ಪ ಅಂತಂದರೆ ನಮ್ಮ ಚರ್ಮದೊಳಗೆ ಬೆವರಿನ ಗ್ರಂಥಿಗಳಿರ್ತವೆ ಈ ಬೆವರಿನ ಗ್ರಂಥಿಗಳು ಯಾವಾಗ ಲವಣಾಂಶ ಭರಿತ ಅನ್ನೋರಿ ಸಾಲ್ಟಿ ಫ್ಲೂಯಿಡ್ ಅಂದ್ರೆ ಏನು ಲವಣಾಂಶ ಭರಿತ ದ್ರವ್ಯವನ್ನು ಸ್ರವಿಸ್ತವ ಸೆಕ್ರೀಷನ್ ಅಂದರೆ ಸವಿಸು ನೋಡ್ರಿ ಯಾವಾಗ ಬೆವರಿನ ಗ್ರಂಥಿಗಳು ಚರ್ಮದಲ್ಲಿರುವಂತಹ ಬೆವರಿನ ಗ್ರಂಥಿಗಳು ಲವಣಾಂಶದ ಭರಿತವಾದಂತಹ ದ್ರವ್ಯವನ್ನು ಸ್ರವಿಸ್ತವ ಈ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ ಹೈಡ್ರೋಸಿಸ್ ಅಂತ ಕರಿತೀವಿ ಹಿಸ್ಟ್ ಹಿಸ್ಟ್ ಅಂದರೆ ಟಿಶ್ಯೂ ಟಿಶ್ಯೂ ಅಂದರೆ ಅಂಗಾಂಶ ಹಿಸ್ಟೊಲಾಜಿ ಈಸ್ ಅ ಇದಕ್ಕೆ ಕನ್ನಡದಾಗ ಊತಶಾಸ್ತ್ರ ಅಂತ ಕರೆದು ದ ಸ್ಟಡಿ ಆಫ್ ಇಸ್ ಅ ಬ್ರ್ಯಾಂಚ್ ಆಫ್ ಬಯೋಲಾಜಿ ವಿತ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟಿಶ್ಯೂಸ್ ಅಂಗಾಂಶಗಳನ್ನು ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವೇನು ಕರಿತೀವಿ ಹಿಸ್ಟೊಲಾಜಿ ಅಂತ ಕರಿತೀವಿ ಅದಕ್ಕೆ ಕನ್ನಡದಾಗ ಊತಶಾಸ್ತ್ರ ಅಂತ ಕರಿತಾರೆ ನೋಡ್ರಿ ಉರಿ ಊತಶಾಸ್ತ್ರ ಅಂತ ಕರಿತಾರೆ ಟಿಶ್ಯೂ ಹೋಲ್ ಹೋಲೋ ಮೀನ್ಸ್ ಎಂಟೈರ್ ಪೂರ್ತಿ ಹೋಲ್ ಅಂತ ಕರಿತೀವಿ ಅದಕ್ಕೆ ಹೋಲೋ ಬ್ಲಾಸ್ಟಿಕ್ ನಿಮ್ಗೆ ಗೊತ್ತದ ಬ್ಲಾಸ್ಟ ಬ್ಲಾಸ್ಟ್ ಅಂದರೆ ಬ್ಲಾಸ್ಟುಲಾ ಅಥವಾ ಜೈಗೋಟ್ ಅಂದರೆ ಭ್ರೂಣದ ಪ್ರಥಮ ಹಂತಗಳು ಅಂತ ಕರಿತೀವಿ ಅಪಕ್ವ ಹಂತಗಳು ಮೊದಲಿನ ಹಂತಗಳು ಅದಕ್ಕೇನು ಕರಿತೀವಿ ಬ್ಲಾಸ್ಟ್ ನೀವು ಕೇಳ್ತೀರಿ ಮೊನ್ನೆ ದಿವಸ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ ಹೋಲೋ ಅಂದರೆ ಪೂರ್ಣ ಅಂದರೆ ಇಟ್ ಇಸ್ ಅ ಟೈಪ್ ಆಫ್ ಕ್ಲಿವೇಜ್ ದಟ್ ಆಕ್ರಿಂಗ್ ಇನ್ ದ ಜೈಗೋಟ್ ಇಸ್ ಕಾಲ್ಡ್ ಹೋಲೋ ಬ್ಲಾಸ್ಟಿಕ್ ಎರಡು ಪ್ರಕಾರ ಬರ್ತಾವೆ ಮೀರೋ ಬ್ಲಾಸ್ಟಿಕ್ ಆ್ಯಂಡ್ ಹೋರೋಪ್ಲಾಸ್ಟಿಕ್ ಅಂತ ಕರಿತೀವಿ ಈ ಪೂರ್ಣ ಜೈಗೋಟ್ ಇರ್ತದಲ್ಲ ಈ ಪೂರ್ಣ ಜೈಗೋಟನ್ನು ಎರಡು ಭಾಗಗಳಾಗಿ ಪೂರ್ತಿಯಾಗಿ ಆಯ್ತಾ ಪೂರ್ತಿಯಾಗಿ ಕತ್ತರಿಸಿ ಎರಡು ಸೆಲ್ಸ್ಗಳು ಎರಡು ಜೀವಕೋಶಗಳಾಗುವ ಪ್ರಕ್ರಿಯೆಯನ್ನು ನಾವು ಅದಕ್ಕೆ ಕ್ಲಿವ್ಯಾಟಿಕ್ ಡಿವಿಜನ್ ಸ್ಪೆಷಲ್ ಡಿವಿಜನ್ ಇರ್ತದೆ ಅದಕ್ಕೆ ನಾವೇನು ಕರ್ತೀವಿ ಹೋಲೋಪ್ಲಾಸ್ಟಿಕ್ ಅಂತ ಕರಿತೀವಿ ಹಾಗಾದರೆ ಸರ್ ಮೀರೋಪ್ಲಾಸ್ಟಿಕ್ ಅಂದರೆ ಏನು ಈ ಹಕ್ಕಿಗಳ ಜೈಗೋಟ್ ಇರ್ತದಲ್ಲ ಆ ಜೈಗೋಟು ಬರೀ ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ ಮಾತ್ರ ಡಿವಿಜನ್ ಆಗ್ತಿರ್ತದೆ
ಅದಕ್ಕೆ ನಾವೇನು ಕರ್ತೀವಿ ಮ್ಯೂರೋಪ್ಲಾಸ್ಟಿಕ್ ಅಂತ ಕರ್ತೀವಿ. ಹಕ್ಕಿಗಳ ಏನು ಜೈಗೋಟ್ ಇರ್ತದಲ್ಲ ಅದರ ಒಳಗೇರೆ ಇರುವಂತಹ ಕೋಶ ಕೇಂದ್ರ ನ್ಯೂಕ್ಲಿಯರ್ ಡಿವಿಷನ್ ಆಗ್ತಿರ್ತದೆ. ಕ್ಲಿವ್ಯಾಟಿಕ್ ಡಿವಿಷನ್ ಆಕರ್ ಆಟ್ ದ ನ್ಯೂಕ್ಲಿಯಸ್ ಓನ್ಲಿ ಇಸ್ ಕಾಲ್ಡ್ ಆಸ್ ಮ್ಯೂರೋಪ್ಲಾಸ್ಟಿಕ್ ಅಂತ ಕರಿತೀವಿ. ಇಲ್ಲಿ ಪೂರ್ಣ ಸೆಲ್ ಪೂರ್ಣ ಜೀವಕೋಶನೇ ಏನಾಗ್ತದೆ ಡಿವಿಷನ್ ಆಗ್ತಿರ್ತದೆ. ಅದಕ್ಕೆ ಏನು ಕರಿತೀವಿ ಹೋಲೋಪ್ಲಾಸ್ಟಿಕ್ ಅಂತ ಕರಿತೀವಿ. ಮುಂದೆ ನೋಡೋಣ. ಹೋಮೋ ಮೀನ್ಸ್ ಮ್ಯಾನ್ ಮನುಷ್ಯ ಮಾನವ. ಎಕ್ಸಾಂಪಲ್ ಕೊಟ್ಟಾರ ಹೋಮೋಸೇಪಿಯನ್. ಹೋಮೋಸೇಪಿಯನ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಅ ಮ್ಯಾನ್. ಹೋಮೋಸೇಪಿಯನ್ ಅನ್ನೋದು ಮನುಷ್ಯನ ವೈಜ್ಞಾನಿಕ ಹೆಸರು. ಹಾಟ್ ಮೀನ್ಸ್ ಗಾರ್ಡನ್. ಹಾಟ್ ಮೀನ್ಸ್ ಗಾರ್ಡನ್ ಕನ್ನಡದ ಉದ್ಯಾನ ಅಂತ ಕರಿತೀವಿ. ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ. ಹಾರ್ಟಿಕಲ್ಚರ್ ಅಂದರೆ ಏನು ಕರಿತೀವಿ ಕನ್ನಡದಾಗ ತೋಟಗಾರಿಕೆ ಅಂತ ಕರಿತೀವಿ. ಹೈಡ್ರ ಮೀನ್ಸ್ ವಾಟರ್ ಜಲ ನೀರು. ಹೈಡ್ರೋಲೈಟಿಕ್ ನೋಡ್ರಿ. ಲೈಸಸ್ ಅಂದರೆ ಬ್ರೇಕ್ಡೌನ್ ಕತ್ತರಿಸು. ಹೈಡ್ರೋ ನೀರು ಹಾಗಾದರೆ ಕನ್ನಡ ಯಂತ್ರ ಜಲ ವಿಚ್ಛೇದನೆ ಮಾಡುವಂಥ ಅಥವಾ ಉಂಟು ಮಾಡುವ ಅಂತ. ವಿಚ್ಛೇದನೆ ಅಂದರೆ ಕತ್ತರಿಸು ನೋಡಿ ಕನ್ನಡ ಯಂತ್ರ. ಹೈಡ್ರೋಲೈಟಿಕ್ ಅಂದರೆ ಏನು ಜಲ ವಿಚ್ಛೇದನ ಉಂಟು ಮಾಡುವ ಅಂತ ಅರ್ಥ. ಹೈಗ್ರೀನ್ಸ್ ಮಾಯಿಸ್ಟ್ ತೇವಾಂಶ. ವೆಟ್ ಒದ್ದೆ. ಹೈಗ್ರೋಫೈಲ್ ಅಂದ್ರೆ ಏನು ದ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ ದ ಹೈಗ್ರೋಸ್ಕೋಪಿಕ್ ಎನ್ವಿರಾನ್ಮೆಂಟ್ ದೇರ್ ಕಾಲ್ಡ್ ಹೈಗ್ರೋಫೈಲ್ಸ್. ಯಾವ ಜೀವಿಗಳು ತೇವಾಂಶ ಪ್ರದೇಶದಲ್ಲಿ ಒದ್ದೆಯಾದಂತಹ ಪ್ರದೇಶದಲ್ಲಿ ವಾಸ ಮಾಡ್ತಾವ ಅಂತಹ ಜೀವರಾಶಿಗಳಿಗೆ ನಾವೇನು ಕರಿತೀವಿ ಹೈಗ್ರೋಫೈಲ್ಸ್ ಅಂತ ಕರಿತೀವಿ. ಹೈಪರ್ ಅಬೌವ್ ಬಿಯಾಂಡ್ ಅಂತ ಕರಿತೀವಿ. ಹೈಪರ್ ಅಂದರೆ ಅಬೌವ್ ಮೇಲೆ ಬಿಯಾಂಡ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಹೈಪರ್ ಸೆಕ್ರೇಷನ್ ಹೈಪೋಸೆಕ್ರೇಷನ್ ಅಂದರೆ ಸ್ರಾವ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತಂದರೆ ಸ್ರವಿಸುವಂತಹ ಕಾರ್ಯ ಸ್ರಾವ ಅಂತ ಕರಿತೀವಿ. ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಯ್ತಂದರೆ ಅದಕ್ಕೆ ಹೈಪರ್ ಸೆಕ್ರೇಷನ್ ಅಂತ ಕರಿತೀವಿ. ಕಡಿಮೆ ಪ್ರಮಾಣದಲ್ಲಿ ಲೆಸ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಆಯ್ತಂದರೆ ಹೈಪೋಸೆಕ್ರೇಷನ್ ಅಂತ ಕರಿತೀವಿ. ಸ್ರವಿಸುವಂತಹ ಕಾರ್ಯ ಹೆಚ್ಚಿಗೆ ಸ್ರವಿಸ್ತು. ಯಾವುದೇ ಒಂದು ದ್ರವ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಸ್ತಂದರೆ ಸ್ರಾವವಾಯಿತಂದರೆ ಅದಕ್ಕೆ ಹೈಪರ್ ಸೆಕ್ರೇಷನ್ ಅಂತ ಕರಿತೀವಿ. ಕಡಿಮೆ ಪ್ರಮಾಣದಲ್ಲಿ ಸ್ರಾವವಾಯಿತಂದರೆ ಅದಕ್ಕೆ ಹೈಪೋಸೆಕ್ರೇಷನ್ ಅಂತ ಕರಿತೀವಿ. ಇನ್ನೊಂದು ಹೈಪ್ ಅಂದರೆ ವೀವಿಂಗ್. ನೇಯು ದ ಹೊಲೆ ಅನ್ನುವಂಥ ಮೀಗೆ ಬರ್ತದೆ. ವೆಬ್ ಅಂದರೆ ಜಾಲ. ಎಕ್ಸಾಂಪಲ್ ಕೊಟ್ಟಾರವರು ಹೈಪೆ. ಹೈಪೆ ಈಸ್ ಅ ಫಿಲ್ಯಾಮೆಂಟ್ ಸ್ಟ್ರಕ್ಚರ್. ಇಸ್ ಅ ಫಿಲ್ಯಾಮೆಂಟ್ ಸ್ಟ್ರಕ್ಚರ್ ಆಫ್ ಅ ಫಂಜೈ. ಫಂಗಲ್ ಮೈಸೀಲಿಯಂ ಅಂತ ಕರಿತೀವಿ. ನೋಡ್ರಿ ಹೈಪೆ ದ ಗ್ರೂಪ್ ಆಫ್ ಹೈಪೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ ಅಂತ ಕರಿತೀವಿ. ದ ವೆಜಿಟೇಟಿವ್ ಪಾರ್ಟ್ ಆಫ್ ಫಂಜೈ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ ಆ್ಯಂಡ್ ಗ್ರೂಪ್ ಆಫ್ ಹೈಪೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ. ಅಂದರೆ ದ ಮೈಸೀಲಿಯಂ ದ ಪಾರ್ಟ್ ಆಫ್ ಆರ್ ಸಿಂಗಲ್ ಪಾರ್ಟ್ ಆಫ್ ಅ ಮೈಸೀಲಿಯಂ ಇಸ್ ಕಾಲ್ಡ್ ಆಸ್ ಹೈಪೆ ಅಂತ ಕರಿತೀವಿ. ಹಾಗಂದರೆ ಏನು ನೋಡ್ರಿ ಫಂಜೆ ಅಂದರೆ ಸಿಲಿಂದ್ರಗಳು. ಸಿಲಿಂದ್ರಗಳು ಯಾವ ರೀತಿ ಇರ್ತಾವೆ ಅಂತಂದರೆ ಮೈಸೀಲಿಯಂ ಒಂದು ಕವಕ ಜಾಲ ಇರ್ತದೆ. ಕನ್ನಡದಾಗ ಮೈಸೀಲಿಯಂ ಏನು ಕರಿತೀವಿ ನಾವು ಕವಕ ಜಾಲ ಅಂತ ಕರಿತೀವಿ. ಜಾಲ ಭರಿತವಾದಂತಹ ಅದರದ್ದು ವೆಜಿಟೇಟಿವ್ ಪಾರ್ಟ್ ಇರ್ತದೆ. ಹಾಗೆ ಈ ಕವಕದ ಏನು ಜಾಲ ಇರ್ತದೆ ಅದರಲ್ಲಿರುವಂಥ ಒಂದು ಎಳೆ ಏನಪ್ಪ ಅಂತಂದರೆ ಹೈಪೆ ಅಂತ ಕರಿತೀವಿ. ಆ ಒಂದು ಎಳೆಗೆ ಏನು ಕರಿತೀವಿ ಹೈಪೆ ಅಂತ ಕರಿತೀವಿ. ನೆನಪಿಟ್ಕೊರಿ ಸಿಲಿಂಡ್ರ್ಗಳು ಯಾವ ರೀತಿ ಇರ್ತವೆ. ಸಿಲಿಂಡ್ರದಲ್ಲಿ ಮೈಸೀಲಿಯಂ ಅಂದರೆ ಕವಕ ಜಾಲ ಇರ್ತದೆ. ಇದು ಅದರ ವೆಜಿಟೇಟಿವ್ ಪಾರ್ಟ್ ಆಗಿರ್ತದೆ. ಈ ಕವಕ ಜಾಲ ಯಾವ ರೀತಿ ನಿರ್ಮಾಣ ಆಗಿರ್ತಂದರೆ ಬಹಳಷ್ಟು ಎಳೆಗಳಿರ್ತಾವೆ. ಆ ಎಳೆಗಳಿಗೆ ಏನು ಕರಿತೀವಿ ಹೈಪೆ ಅಂತ ಕರಿತೀವಿ. ಈ ಎಲೆಗಳು ಕೂಡಿಕೊಂಡು ಮೈಸೀಲಿಯಂ ಆಗಿರ್ತದೆ. ನೆನಪಿರಲಿ ಹೈಪೋ ಆಯಿತಾ. ಹೈಸ್ಟರ್ ಅಂದರೆ ಉಂಬ್ ಗರ್ಭ ಅಥವಾ ಗರ್ಭಾಶಯ. ಉಟರಸ್ ಅಂದರೆ ಗರ್ಭಾಶಯ ಗರ್ಭ ಅಥವಾ ಗರ್ಭಾಶಯ ಅಂತ. ಹಿಸ್ಟರೆಕ್ಟೊಮಿ ಹಿಸ್ಟರೆಕ್ಟೊಮಿ ಈಸ್ ನಥಿಂಗ್ ಬಟ್ ದ ಸರ್ಜಿಕಲ್ ರಿಮೂವಲ್ ಆಫ್ ದ ಉಂಬ್ ಆರ್ ಯುಟರಸ್ ಇಸ್ ಕಾಲ್ಡ್ ಆಸ್ ಹಿಸ್ಟರೆಕ್ಟೊಮಿ ಅಂತ ಕರಿತೀವಿ. ನೋಡ್ರಿ ಏನದ ಹಿಸ್ಟರೆಕ್ಟೊಮಿ ಅಂದರೆ ದ ಸರ್ಜಿಕಲ್ ರಿಮೂವಿಂಗ್ ಆಫ್ ದ ಯುಟರಸ್ ಇಸ್ ಕಾಲ್ಡ್ ಆಸ್ ಹಿಸ್ಟರೆಕ್ಟೊಮಿ ಅಂತ ಕರಿತೀವಿ. ಅಂದರೆ ಶಸ್ತ್ರಚಿಕಿತ್ಸೆಯ ಮುಖಾಂತರ ಗರ್ಭಾಶಯನ್ನು ತೆಗೆಯಲಾಗ್ತದೆ. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಹಿಸ್ಟರೆಕ್ಟೊಮಿ ಅಂತ ಕರಿತೀವಿ. ಅಂದರೆ ಗರ್ಭಾಶಯವನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರ ತೆಗೆಯುವಂತಹ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ಹಿಸ್ಟರೆಕ್ಟೊಮಿ ಅಂತ. ಇಕ್ತಿ ಆಯ್ನ ಶುರುವಾಗುವಂಥ ಶಬ್ದ.
ಇಕ್ತಿ ಇಕ್ತಿ ಅಂದರೆ ಮೀನು, ಫಿಶ್ ಅಂದರೆ ಮೀನು. ಆಸ್ಟಿಕ್ ಥಾಯ್ಸ್, ಆಸ್ಟಿಕ್ ಥಾಯ್ಸ್ ಅಂದರೆ ನೋಡ್ರಿ ಬೋನಿ ಫಿಶಸ್. ದ ಸೆಲ್ ಆಫ್ ಅ ಬೋನ್ ಇಸ್ ಕಾಲ್ಡ್ ಅನ್ ಆಸ್ಟಿಯೋನ್. ಥಾಯ್ಸ್ ಫಿಶ್ ನೋಡ್ರಿ. ಸ್ಟೆಲ್ ಆಫ್ ಅ ಬೋನ್ ಅಂದರೆ ಮೂಳೆಯ ಜೀವಕೋಶಕ್ಕೆ ನಾವು ಆಸ್ಟಿಯೋನ್ ಅಂತ ಕರಿತೀವಿ. ಥಾಯ್ಸ್ ಅಂದರೆ ಮೀನು. ಅದಕ್ಕೆ ಆಸ್ಟಿಕ್ ಥಾಯ್ಸ್ ಆರ್ ನಥಿಂಗ್ ಬಟ್ ಬೋನಿ ಫಿಶಸ್ ಅಂತ ಕರಿತೀವಿ. ಮೂಳೆಯುಕ್ತವಾದಂಥ ಮೀನುಗಳು, ಯಾವ ಮೂಳೆ ಮೀನಿನಲ್ಲಿ ಮೂಳೆಗಳಿರ್ತಾವ ಅಂತಹ ಮೀನುಗಳನ್ನು ನಾವೇನು ಕರಿತೀವಿ, ಆಸ್ಟಿಕ್ ಥಾಯ್ಸ್ ಅಂತ ಕರಿತೀವಿ. ಇಗ್ನ್, ಇಗ್ನ್ ಅಂದರೆ ಫೈಯರ್, ಉರಿ ಅಥವಾ ಬೆಂಕಿ ಅಂತ ಕರಿತೀವಿ. ಇಗ್ನೈಟ್ ಅಂದರೆ ಏನು, ಬೆಂಕಿ ಹಚ್ಚು. ಇನ್ಫ್ರಾ ಬಿಲೋ ಕೆಳಗಡೆ, ಬೆನಿತ್ ಕೆಳಗಡೆ, ಆದರೆ ಇನ್ಫ್ರಾರೆಡ್ ಲೈಟ್ ಅಂದರೆ ಕಡುಗಂಪು ಬಣ್ಣ, ಕಡುಗಂಪು ಬಣ್ಣದ ಬೆಳಕು ಅಂತ ಕರಿತೀವಿ. ಕಡುಗಂಪು ಬೆಳಕು ಅಂತ ಕರಿತೀವಿ. ಇಂಟರ್ ಬಿಟ್ವೀನ್ ನಡುವೆ. ಇಂಟರ್ಕಾಸ್ಟಲ್, ಇಂಟರ್ಕಾಸ್ಟಲ್ ಆರ್ ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ರಿಬ್ಸ್. ದ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ರಿಬ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಕಾಸ್ಟಲ್ ಮಸಲ್ಸ್ ಅಂತ ಕರಿ. ಇಂಟರ್ ಅಂದರೆ ನಡುವೆ. ಮಸಲ್ಸ್ ಅಂದರೆ ಏನು, ಮಸಲ್ಸ್ ಅಂದರೆ ಸ್ನಾಯುಗಳು. ರಿಬ್ಸ್ ಅಂತಂದರೆ ಈ ಪಕ್ಕೆಲಬು ಅಂತ ಕರಿತೀವಿ ನಾವು. ಈ ಪಕ್ಕೆಲಬಿನ ನಡುವೆ ಇರುವಂತಹ ಸ್ನಾಯುಗಳನ್ನು ನಾವೇನು ಕರಿತೀವಿ, ಇಂಟರ್ಕಾಸ್ಟಲ್ ಮಸಲ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊರಿ, ರಿಬ್ಸ್ ಅಂದರೆ ಪಕ್ಕೆಲಬು. ಈ ಪಕ್ಕೆಲಬಿನ ನಡುವೆ ಏನಿರ್ತಾವಲ್ಲ ಸ್ನಾಯುಗಳು, ಅವುಗಳಿಗೆ ಏನು ಹೆಸರು ಕೊಟ್ರಪ್ಪ ಅಂದರೆ ಇಂಟರ್ಕಾಸ್ಟಲ್ ಮಸಲ್ಸ್ ಅಂತ ಕರೆದು. ಇಂಟ್ರಾ ಇನ್ಸೈಡ್ ನೋಡಿರಿ. ಇಂಟರ್ ಅಂದರೆ ಬಿಟ್ವೀನ್ ನಡುವೆ, ಇಂಟ್ರಾ ಅಂದರೆ ಇನ್ಸೈಡ್ ಒಳಗಡೆ. ಇಂಟ್ರಾ ಥೊರ್ಯಾಸಿಕ್, ಥೊರ್ಯಾಸಿಕ್ ಅಂದರೆ ಎದೆಗೂಡು. ಇಂಟ್ರಾ ಥೊರ್ಯಾಸಿಕ್ ಅಂದರೆ ಎದೆಗೂಡಿನ ಒಳಗಡೆ ನೋಡಿರಿ. ಇಂಟರ್ ಅಂದರೆ ನಡುವೆ, ರಿಬ್ಸ್ನ ನಡುವೆ ಅಂದರೆ ಪಕ್ಕೆಲುಬಿನ ನಡುವೆ ಇರುವಂಥ ಸ್ನಾಯುಗಳಿಗೆ ನಾವು ಇಂಟರ್ಕಾಸ್ಟಲ್ ಮಸಲ್ಸ್ ಅಂತಂದರೆ ಎದೆಗೂಡಿನ ಒಳಗೆ ಅನ್ನಬೇಕಾದ್ರೆ ನಾವೇನು ಕರಿತೀವಿ, ಇಂಟ್ರಾ ಥೊರ್ಯಾಸಿಕ್ ಅಂತ ಕರಿತೀವಿ. ಐಸೋ ಈಕ್ವಲ್ ಸೇಮ್ ಅಂದರೆ ಸಮಾನ, ಸಮಾನ ಸೇಮ್ ಅಂದರೆ ಒಂದೇ ತರಹದ ಅನ್ನುವಂಥ ಅರ್ಥ ಕೊಡ್ತದೆ. ಐಸೋ ವಾಲ್ಯೂಮೆಟ್ರಿಕ್ ಅಂದರೆ ಏನು, ವಾಲ್ಯೂಮೆಟ್ರಿಕ್ ಅಂದರೆ ಗಾತ್ರೀಯ, ಗಾತ್ರ. ಐಸೋ ಅಂದರೆ ಸಮಾನ, ಅದಕ್ಕೇನು ಕರಿತೀವಿ ಇದಕ್ಕೆ ಐಸೋ ವಾಲ್ಯೂಮೆಟ್ರಿಕ್ ಅಂದರೆ ಸಮಾನ ಗಾತ್ರೀಯ ಅಂತ ಕರಿತೀವಿ. ಇರ್ ನಾಟ್ ಇಲ್ಲ, ಇರ್ರೆಗ್ಯುಲರ್ ಅಂದರೆ ಅನಿಯಮಿತ, ಕ್ರಮವಲ್ಲದ ಅನ್ನುವಂಥ ಅರ್ಥ ಕೊಡ್ತು. ಹಾಗೆ ಕೆ ಶಬ್ದಗಳು, ಕ್ಯಾರಿಯೋ, ಕ್ಯಾರಿಯೋ ಅಂದರೆ ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಕ್ಯಾರಿಯೋ ಕೈನೆಸಸ್ ಅಂದರೆ ಏನು, ಕೈನೆಸಸ್ ಅಂದರೆ ವಿಭಜನೆ. ಕ್ಯಾರಿಯೋ ಅಂದರೆ ಕೋಶ ಕೇಂದ್ರ ನೋಡಿ, ಕೋಶ ಕೇಂದ್ರದ ವಿಭಜನೆ. ಕ್ಯಾರಿಯೋ ಕೈನೆಸಸ್ ಅಂದರೆ ಏನು, ಕೋಶ ಕೇಂದ್ರದ ವಿಭಜನೆಯನ್ನು ನಾವೇನು ಕರಿತೀವಿ, ಕ್ಯಾರಿಯೋ ಕೈನೆಸಸ್ ಅಂತ ಕರಿತೀವಿ. ದ ಡಿವಿಜನ್ ಆಫ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ಅ ಕ್ಯಾರಿಯೋ ಕೈನೆಸಸ್. ಹಾಗೆ ಮತ್ತೆ ಬಹಳಷ್ಟು ಶಬ್ದಗಳನ್ನು ನೋಡಬೇಕಾದ್ರೆ ನಿಮ್ಮ ನಿನ್ನೆ ದಿವಸ ಕೇಳಿದ್ರು, ಪ್ರೋ ಕ್ಯಾರಿಯೋಟ್ಸ್, ಯು ಕ್ಯಾರಿಯೋಟ್ಸ್. ಪ್ರೋ ಮೀನ್ಸ್ ಪ್ರಿಮಿಟಿವ್, ಕ್ಯಾರಿಯಾ ಮೀನ್ಸ್ ನ್ಯೂಕ್ಲಿಯಸ್. ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಪ್ರಿಮಿಟಿವ್ ಟೈಪ್ ಆಫ್ ನ್ಯೂಕ್ಲಿಯಸ್ ದೇ ಆರ್ ಕಾಲ್ಡ್ ಆಸ್ ಅ ಪ್ರೋ ಕ್ಯಾರಿಯೋಟ್ಸ್. ಯು ಮೀನ್ಸ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಮೀನ್ಸ್ ಸಾರಿ ಕ್ಯಾರಿಯಾ ಮೀನ್ಸ್ ನ್ಯೂಕ್ಲಿಯಸ್. ದ ಎನಿಮಲ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ಆಸ್ ಯು ಕ್ಯಾರಿಯೋಟ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯಾರಿ ಅಂದರೆ ನ್ಯೂಕ್ಲಿಯಸ್. ಯಾವ ಜೀವಿ ರಾಶಿಗಳು ಮೂಲ ಅಥವಾ ಆದಿ ಪ್ರಮಾಣದ ಕೋಶ ಕೇಂದ್ರವನ್ನು ಹೊಂದಿರ್ತದೆ ಅವಕ್ಕೆ ಪ್ರೋ ಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಯಾವ ಜೀವರಾಶಿಗಳು ಅತ್ಯಂತ ಒಳ್ಳೆಯದ ತುಂಬಿದಂತಹ ಏನು ಕರಿತೀವಿ ಕೋಶ ಕೇಂದ್ರವನ್ನು ಹೊಂದಿರ್ತವೆ ಅವಕ್ಕೇನು ಕರಿತೀವಿ, ವೆಲ್ ಡಿಫೈನ್ಡ್ ಅಂತ ಕರಿತೀವಿ. ಅವಕ್ಕೇನು ಕರಿತೀವಿ, ಯು ಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಕೆರಾಟ್ ಇಸ್ ಅ ಹಾರ್ನ್, ಹಾರ್ನ್ ಅಂದರೆ ಕೊಂಬು. ಕೆರಾಟಿನ್ ಅಂದರೆ ಕೊಂಬು ದ್ರವ್ಯ ಅಂತ ಕರಿತಾರೆ. ಆ್ಯಕ್ಚುಲಿ ಕೆರಾಟಿನ್ ಇಸ್ ಅ ಥಿಕ್ ಪ್ರೋಟೀನ್ ವಿಚ್ ಇಸ್ ಪ್ರೆಸೆಂಟ್ ವಿಚ್ ಇಸ್ ಇನ್ವಾಲ್ಡ್ ಇನ್ ದ ಫಾರ್ಮೇಷನ್ ಆಫ್ ಸ್ಕಿನ್, ನೇಲ್ಸ್, ಕ್ಲಾ, ಹಾರ್ನ್, ಆ್ಯಂಟ್ಲರ್ಸ್, ಹೂಪ್. ನೋಡ್ರಿ ಎಷ್ಟು ಚೆನ್ನಾಗಿದೆ, ಏನು ಹೇಳ್ತಾನು, ಕೆರಾಟಿನ್ ಇಸ್ ಅ ಪ್ರೋಟೀನ್, ಇಸ್ ಅ ಥಿಕ್ಕೆಸ್ಟ್ ಪ್ರೋಟೀನ್ ವಿಚ್ ಇನ್ವಾಲ್ಡ್ ಇನ್ ದ ಫಾರ್ಮೇಷನ್ ಆಫ್ ಸ್ಕಿನ್, ನೇಲ್ಸ್, ಕ್ಲಾಸ್, ಫೀದರ್ಸ್, ಹಾರ್ನ್ಸ್, ಹೂಪ್ಸ್, ಆ್ಯಂಟ್ಲರ್ಸ್ ಎಲ್ಲ. ಇವುಗಳ ನಿರ್ಮಾಣದಲ್ಲಿ ಈ ಕೆರಾಟಿನ್ ಪ್ರೋಟೀನ್ ಏನು ಮಾಡ್ತದೆ, ಪಾತ್ರವನ್ನು ವಹಿಸ್ತದೆ. ಕೆರಾಟಿನ್ ಪ್ರೋಟೀನ್, ಇದೊಂದು ಪ್ರೋಟೀನು. ಇದು ಎಲ್ಲೆಲ್ಲಿರ್ತದೆ ಅಂತಂದರೆ
ಚರ್ಮ ಆಗಬೇಕಾದ್ರೆ ಅದರ ಚರ್ಮದಲ್ಲಿ ನೋಡಿ ತಿಕ್ಕಿತ್ತು, ಅದಕ್ಕೆ ನುಸುಳಿಕಾಗಿಲ್ಲ. ಚರ್ಮದ ಆಕಾರ ಆಗಬೇಕಾದ್ರೆ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಇಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ. ಕೂದಲುಗಳಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಉಗುರಿನಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಹೌದಾ? ಕಾಲ್ ಬೆರಳಿನ ಉಗುರಿನಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಕೊಂಬುಗಳಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಸಾರಂಗಗಳ ಕೊಂಬು ಇರ್ತದಲ್ಲ ಅದರಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ, ಖೋಡುಗಳಲ್ಲಿ ಇರ್ತದೆ, ಹೂಪ್ ಅಂದರೆ ಕುರಾ ಅಂತಿರಲ್ಲ ಅವುಗಳಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ. ಇವುಗಳಲ್ಲೆಲ್ಲ ಅಥವಾ ಫೀದರ್ಸ್ ಅಂದರೆ ಗರಿಗಳು, ಗರಿಗಳಲ್ಲಿ ಕೆರಾಟಿನ್ ಪ್ರೋಟೀನ್ ಇರ್ತದೆ. ಅದಕ್ಕೆ ಅವು ಡಿಗ್ರೆಡೇಷನ್ ಭಾಳ ಸಮಯ ತೋತದೆ. ಅವನತಿ ಆಗಬೇಕಾದ್ರೆ, ಡಿಗ್ರೇಡ್ ಆಗಬೇಕಾದ್ರೆ ಕೂದಲುಗಳು ಜಲ್ದಿ ಕರಗಂಗಿಲ್ಲ, ಚಳಿಗೆ ಅವನತಿ ಹೊಂದಂಗಿಲ್ಲ. ಕಾರಣ ಇಷ್ಟೇ, ಅದು ಒಂದು ಥಿಕ್ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಕೈನ್ ಮೂ ಚಲನೆ, ಕೈನೆಟಿಕ್ ಅಂದ್ರೆ ಏನು? ಚಲನೆ. ಇನ್ನು ಸಫಿಕ್ಸಸ್, ಇಲ್ಲಿವರೆಗೆ ನಾವು ಪ್ರಿಫಿಕ್ಸಸ್ ಬಗ್ಗೆ ಅಂದರೆ ಉಪಸರ್ಗಗಳ ಬಗ್ಗೆ ಕಲ್ತೀವಿ, ಇನ್ನು ಸಫಿಕ್ಸ್ ಬಗ್ಗೆ ತೆಗೆದು. ಜ್ಞಾತ್, ಜ್ಞಾತ್ ಮೀನ್ಸ್ ಜಾ, ಜಾ ಅಂದರೆ ದವಡೆ. ನೋಡ್ರಿ, ವರ್ಟಿಬ್ರೇಟ್ಸ್ಗಳನ್ನು ಎರಡು ವಿಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಅಜ್ಞಾತ, ಜ್ಞಾತೋಸ್ಟೊಮ್ಯಾಟಾ ಅಂತ ಕರಿತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಜ್ಞಾತೋಸ್ಟೊಮ್ಯಾಟಾ. ಸ್ಟೋಮಾ ಅಂದರೆ ಮೌತ್, ಬಾಯಿ. ಜ್ಞಾತೋ ಅಂದರೆ ದವಡೆ. ಯಾವ ಕಶೇರುಕಗಳು ದವಡೆಗಳನ್ನು ಹೊಂದಿದಾವ ಅವಕ್ಕೆ ನಾವು ಏನು ಕರ್ತೀವಿ, ಅವುಗಳನ್ನು ಜ್ಞಾತೋಸ್ಟೊಮ್ಯಾಟಾ ಅನ್ನುವಂಥ ವಿಭಾಗದಲ್ಲಿ ಸೇರಿಸಲಾಯಿತು. ಅಜ್ಞಾತ ಅಂದರೆ ಅ ಇಲ್ಲ, ಜ್ಞಾತ ಅಂದರೆ ದವಡೆ. ದವಡೆ ಇಲ್ಲದ ಕಶೇರುಕಗಳನ್ನು ಒಂದು ವಿಭಾಗ ಮಾಡಲಾಯಿತು. ದವಡೆಯುಕ್ತವಾದಂಥ ಬಾಯಿಯಲ್ಲಿ ದವಡೆಯನ್ನು ಹೊಂದಿದಂಥ ಏನಂತಾರೆ ಕಶೇರುಕಗಳನ್ನು ಜ್ಞಾತೋಸ್ಟೊಮ್ಯಾಟ ಇನ್ನೊಂದು ವಿಭಾಗ ಮಾಡಲಾಯಿತು. ಹೀಗೆ ಅವಕ್ಕೆ ಕ್ಲಾಸಿಫಿಕೇಷನ್ ಅದ. ಅಜ್ಞಾತ, ಜ್ಞಾತೋಸ್ಟೊಮ್ಯಾಟ ಅಂತ ಕರಿತೀವಿ. ಜ್ಞಾತ ಅಂದ್ರೆ ಏನು? ಜೋ. ಗ್ನೋಸಿಸ್, ನಾಲೆಜ್, ಟು ನೋ, ತಿಳಿಯು, ಅರಿದುಕೊಳ್ಳು. ಗ್ನೋಸಿಸ್ ಅಂದ್ರೇನು? ಅರಿತುಕೊಳ್ಳು. ಅದಕ್ಕೆ ನೋಡಿ ಹೇಳ್ರಿ, ಎಕ್ಸಾಂಪಲ್ ಕೊಟ್ಟರು. ಡೈಗ್ನೋಸಿಸ್ ಅಂದರೆ ರೋಗದ ಬಗ್ಗೆ ಅರಿತುಕೊಳ್ಳು. ಅಂದರೆ ರೋಗದ ಬಗ್ಗೆ ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ? ಪರೀಕ್ಷೆಯ ಮುಖಾಂತರ. ಅದಕ್ಕೆ ಡೈಗ್ನೋಸಿಸ್ ಅಂದ್ರೇನು? ರೋಗ ಪರೀಕ್ಷೆ. ಹೌದಾ? ರೋಗ ನಿಮ್ಗೆ ಆಗಿದೆ ಅಂತ ಹೆಂಗೆ ಹೇಳ್ತಾರೆ? ಟೆಸ್ಟಿಂಗ್ ಕೊಟ್ಟಾರ ಅಂತ ಹೇಳ್ತೀರಿ ನೀವು. ಬ್ಲಡ್ ಸ್ಯಾಂಪಲ್ ಕೊಟ್ಟಾರ, ಯೂರಿನ್ ಸ್ಯಾಂಪಲ್ ಟೆಸ್ಟಿಗೆ ಕೊಟ್ಟಾರ ಅಂತೀರಿ. ಅಲ್ಲೇನು ಮಾಡ್ತಾರೋ? ಡೈಗ್ನೋಸಿಸ್, ದಿಸ್ ಇಸ್ ಡೈಗ್ನೋಸಿಸ್ ಅಂತ ಕರಿತೀವಿ. ಅಂದರೆ ರೋಗದ ಒಂದು ಪರೀಕ್ಷೆಯನ್ನು ಮಾಡಿ ಯಾವ ರೋಗ ನಿಮಗೆ ಬಂದದ, ಯಾವ ರೋಗನೂ ಈ ರೋಗಿಗೆ ಕಾರಣ ಆಗ್ಯದ ಅನ್ನೋದನ್ನು ತಿಳಿದುಕೊಳ್ತಾರೆ. ಅದಕ್ಕೆ ನಾವು ಏನು ಕರಿತೀವಿ? ಡೈಗ್ನೋಸಿಸ್. ನೋಡಿರಿ, ಡೈಗ್ನೋಸಿಸ್ ಅಂದ್ರೇನು? ಸಾರಿ, ಗ್ನೋಸಿಸ್ ಅಂದ್ರೇನು? ನೋ, ತಿರಿವು. ಹೆಲ್ಮಿಂತ್ ಮೀನ್ಸ್ ವರ್ಮ್, ಹುಳ. ಅಸ್ಕೆಲ್ಮಿತ್ ಅಂದ್ರೇನು? ದುಂಡು ಹುಳ. ಅಸ್ಕ್ ಅಂದರೆ ದುಂಡು, ಹೆಲ್ಮಿಂತ್ ಅಂದರೆ ಹುಳ. ಅಸ್ಕೆಲ್ಮೆನ್ಸ್ ಅಂದ್ರೇನು? ದುಂಡು ಹುಳ. ಇನ್ನೊಂದು ಬರ್ತದೆ, ಪ್ಲಾಟಿ ಹೆಲ್ಮೆನ್ಸ್ ಅಂತ ಬರ್ತದೆ. ಪ್ಲಾಟಿ ಅಂದರೆ ಚಪ್ಪಟೆ, ಹೆಲ್ಮೆಂತ್ ಅಂದರೆ ಹುಳ. ಅದಕ್ಕೆ ಪ್ಲಾಟಿ ಹೆಲ್ಮೆಂತಸ್ ಅಂದ್ರೇನು? ಚಪ್ಪಟೆ ಹುಳಗಳು. ಅಸ್ಕೆಲ್ಮೆಂತಸ್ ಅಂದ್ರೇನು? ದುಂಡು ಹುಳಗಳು. ನೆನಪಿಟ್ಟುಕೊಳ್ಳಿ. ಅಯಾಸಿಸ್ ಅಂದರೆ ದಿಸ್ ಇಸ್ ಅಬ್ನಾರ್ಮಲ್ ಕಂಡೀಷನ್ ಅಂತ ಕರಿತೀವಿ ನಾವು. ಅಂದರೆ ಅಸಹಜ ಸ್ಥಿತಿ. ಅಬ್ನಾರ್ಮಲ್ ಕಂಡೀಷನ್ ಅಂದರೆ ಅಸಹಜ ಸ್ಥಿತಿ. ಯಾವಾಗ ನಿಮಗೆ ಅಸಹಜ ಸ್ಥಿತಿ ಆಗ್ತದೆ? ಯಾವಾಗ ನಿಮಗೆ ವ್ಯಾಧಿ ಇರ್ತದೆ ಅಥವಾ ಒಂದು ರೋಗ ಇರ್ತದೆ, ಅವಾಗ ಸ್ಥಿತಿ ಒಳಗಿರ್ತದೆ. ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟರು? ಅಟೆಲೆಕ್ಟಾಸಿಸ್ ಅಂತ ಕಥ. ಅಟೆಲೆಕ್ಟಾಸಿಸ್ ಇಸ್ ದ ಫೇಲ್ಯೂರ್ ಆಫ್ ಪಲ್ಮರಿ ಅಲ್ವಿಯೋಲೈ, ದ ಎಕ್ಸ್ಪಾನ್ಷನ್ ಆಫ್ ಪಲ್ಮರಿ ಅಲ್ವಿಯೋಲೈ ಅಟ್ ಬ್ರತ್ ಅಂತ ಕರಿತೀವಿ. ವಾಟ್ ಇಸ್ ದಟ್? ಅಟೆಲೆಕ್ಟಾಸಿಸ್ ಅಂದರೆ ಇಸ್ ಅ ಫೇಲ್ಯೂರ್ ಆಫ್ ದ ಎಕ್ಸ್ಪಾನ್ಷನ್ ಆಫ್ ಪಲ್ಮನರಿ ಅಲ್ವಿಯೋಲೈ ಆಟ್ ಬರ್ತ್ ಇಸ್ ಕಾಲ್ಡ್ ಅಟೆಲೆಕ್ಟಾಸಿಸ್ ಅಂತ ಕರಿತೀವಿ. ಪಲ್ಮನರಿ ಅಂದರೆ ಶ್ವಾಸಕೋಶ, ಅಲ್ವಿಯೋಲೈ ಅಂದರೆ ಗಾಳಿ ಚೀಲ. ಅರ್ಥ ಆಯ್ತಾ? ಯಾವಾಗ ಮನುಷ್ಯ ಜನನವನ್ನು ತೆಗೆದುಕೊಳ್ತಾನ, ಆ ಜನನ ಸಂದರ್ಭದಲ್ಲೂ ಶ್ವಾಸಕೋಶದಲ್ಲಿರುವಂತಹ ಗಾಳಿ ಕೋಣೆಗಳು ವಿಸ್ತರಿತ ಆಗುವುದು ಆಗಂಗಿಲ್ಲ. ಅಂತಹ ಫೇಲ್ಯೂರ್ ಅಂತ ಕರಿತೀವಿ. ವಿಸ್ತರಿತ ಆಗಲಾರದಂತಹ ಸ್ಥಿತಿಯನ್ನು ನಾವೇನು ಕರಿತೀವಿ? ಅಟೆಲೆಕ್ಟಾಸಿಸ್ ಅಂತ ಕರಿತೀವಿ. ಇದು ಒಂದು ವ್ಯಾಧಿ. ಇಟಿಯಸ್ ಅಂದರೆ ಇಂಪ್ಲಮೇಷನ್. ಇಂಪ್ಲಮೇಷನ್ ಕನ್ನಡವಾಗಿ ಅಂತೀವಿ ನಾವು, ಬಾವು ಬಂದದ ಅಂತ ಕರಿತೀವಿ. ನೋಡಿ, ಅಪೆಂಡಿಸೈಟಿಸ್. ಅಪೆಂಡಿಸೈಟಿಸ್ ಅಂದ್ರೇನು? ಅಪೆಂಡಿಕ್ಸ್ ಅಂದರೆ ಕರುಳುವಾಳ. ಇಟಿಸ್ ಅಂದರೆ ಇಂಪ್ಲಮೇಷನ್. ಅಂದರೆ ಈ ಕರುಳುವಾಳಕ್ಕೆ ಬಾವು ಬಂತಂದರೆ ನಾವೇನು ಕರಿತೀವಿ? ಅದಕ್ಕೆ ಅಪೆಂಡಿಸೈಟಿಸ್ ಅಂತ ಕರಿತೀವಿ. ಅದಕ್ಕೆ ಏನು ಮಾಡ್ತಾರೆ? ಬಾವು ಬಂದಾಗ ಏನು ಮಾಡ್ತಾರೆ? ನಿಮಗೆ ಪೇನ್ ಬರಲಿಕ್ಕೆ ಚಾಲು ಆಗ್ತದೆ, ಅಂದರೆ ನೋವು ಬರಲಿಕ್ಕೆ ಚಾಲು ಆಗ್ತದೆ. ಅವಾಗ ನೀವೇನು ಮಾಡ್ತೀರಿ? ಅಪೆಂಡಿಕ್ಸ್ ಆಪ್ರೇಷನ್ ಮಾಡ್ಕೋತೀರಿ.
ಅದಕ್ಕೆ ಏನು ಕರ್ತೀವಿ ಅಪೆಂಡಿಕ್ಸ್ ಆಪ್ರೇಷನ್ ಕರ್ತೀವಿ ಅಪೆಂಡ್ ನಿನ್ನೆ ಕಲ್ತೀವಿ ನಾವು ಅಪೆಂಡಿಸ್ ಏನು ಕರ್ತೀವಿ ಅಪೆಂಡಿಕ್ಟೋಮಿ ಅಂತ ಕರಿತೀವಿ ನಿನ್ನೆ ಕಲ್ತೀರಿ ನೀವು ಹೀಗೆ ನಾವು ನೋಡ್ರಿ ಎಷ್ಟು ಅರ್ಥಪೂರ್ಣವಾದಂತಹ ಶಬ್ದಗಳು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಒಂದು ಸರ್ತಿ ನೀವು ಈ ಎಲ್ಲ ಪದಗಳನ್ನು ಮನನ ಮಾಡಿಕೊಂಡ್ರಿ ನಿಮ್ಮ ಕನ್ನಡದೊಳಗೆ ಇವೆಲ್ಲ ಶಬ್ದಗಳ ಅರ್ಥ ಗೊತ್ತಾಯ್ತು ಅಂತಂದರೆ ಮುಂದೆ ನಿಮಗೆ ಬಯಾಲಜಿ ಜೀವಶಾಸ್ತ್ರ ನಿಮಗೇನಾಗಲ್ಲ ಕಠಿಣ ಅನಿಸಂಗಿಲ್ಲ ಬಹಳ ಸರಳ ಅನ್ನಿಸ್ತದೆ ಆದ ಕಾರಣ ನಾನು ಈ ಟರ್ಮಿನಾಲಜೀಸ್ಗಳನ್ನು ಜೀವಶಾಸ್ತ್ರದ ಒಳಗೆ ಬರುವಂತಹ ಎಲ್ಲ ಪದಗಳ ಅರ್ಥವನ್ನು ನಿಮಗೆ ಇದೇ ಸಂದರ್ಭದಲ್ಲಿ ಬೆಳೆಸಿ ಹೇಳ್ತಾ ಇದ್ದೀನಿ ಅದಕ್ಕೆ ಬ್ರಿಜ್ ಕೋರ್ಸ್ನಲ್ಲಿ ಹೇಳ್ತಾ ಇದ್ದೀನಿ ಕುಲಂಕುಷವಾಗಿ ಎಲ್ಲವನ್ನು ಓದಿಕೊಳ್ಳಿ ಎಲ್ಲವನ್ನು ತಿಳಿದುಕೊಳ್ಳಿ ಆಯ್ತಾಯ್ತಾ ತದನಂತರದಲ್ಲಿ ನಾವೇನು ಮಾಡೋಣ ಸಿಲೆಬಸ್ಸನ್ನು ಶುರು ಮಾಡೋಣ ಅಂದರೆ ಪಠ್ಯಕ್ರಮವನ್ನು ಶುರು ಮಾಡೋಣ ಅಲ್ಲಿವರೆಗೆ ಧನ್ಯವಾದ